ಎಲ್ಲರಿಗೂ ನಮಸ್ಕಾರ. ವೆಂಕಟೇಶ್ವರ ಪಿ ಯು ಕಾಲೇಜಿನಲ್ಲಿ 19ನೇ ತಾರೀಕು ಐತವಾರ ದಿನ ನಾವು ಮ್ಯಾಥ್ಸ್ ಐಕಾನ್ ಟೆಸ್ಟ್ ಅಂಥೇಳಿ 10ನೇ ಕ್ಲಾಸ್ ಹುಡುಗರಿಗೆ ಸ್ಟೇಟ್ ಸಿಲೆಬಸ್ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಸ್ಟೂಡೆಂಟ್ಸ್ ಗಂಗಾವತಿ ಎಲ್ಲ ಸ್ಕೂಲ್ಸ್ ಅವ್ರಿಗೂ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಶ್ರೀನಿವಾಸ ರಾಮಾನುಜನ್ ಅವರ ಹುಟ್ಟಿನ ಹಬ್ಬ 22ನೇ ತಾರೀಕಿದೆ, ಡಿಸೆಂಬರ್ 22ನೇ ತಾರೀಕು. ಅದರ ಅಂಗವಾಗಿ ಅವರ ಸ್ಮರಿಸ್ಕೊಂತ ಈ 10ನೇ ಕ್ಲಾಸ್ ಹುಡುಗರು ಈ 10th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಐಕಾನ್ ಎಕ್ಸಾಮ್ ಅನ್ನು ಬರೆಯೋದಕ್ಕೆ ನಾವೊಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಇದರಲ್ಲಿ ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ 5000 ರೂಪಾಯಿ ಬಹುಮಾನ ಪ್ರೈಸ್ ಇಟ್ಟಿದ್ದೀವಿ. ಅದಾದಮೇಲೆ ಎರಡನೇ ಪ್ರೈಸ್, ಮೂರನೇ ಪ್ರೈಸ್, 10ನೇ ಪ್ರೈಸ್ನ ಅವ್ರಿಗೆ ಮ್ಯಾಥ್ಸ್ ಬುಕ್, ವೇದಿಕ್ ಮ್ಯಾಥ್ಸ್ ಬುಕ್ ಮತ್ತು ಅದಕ್ಕೆ ಅವರಿಗೆ ಸಂಬಂಧಪಟ್ಟ ಒಳ್ಳೆಯ ಬುಕ್ ಪುಸ್ತಕವನ್ನು ನಾವು ಕೊಡಬೇಕಂಥೇಳಿ ನಿರ್ಧಾರ, ಪ್ರೈಸ್ ಆಗಿ ಕೊಡಬೇಕಂಥೇಳಿ ಆಡಳಿತ ಮಂಡಳಿ ನಿರ್ಧಾರ ಮಾಡಿದೆ. ಇಷ್ಟೊಂದು ಹೇಳಿದ್ರೆ ಎಲ್ಲ ಹುಡುಗರಿಗೆ ಗಂಗಾವತಿಯಲ್ಲಿ ಎಲ್ಲ 10ನೇ ಕ್ಲಾಸ್ ಹುಡುಗರು ಫ್ರೀಯಾಗಿ ಬಂದು ಎರಡು ಬ್ಯಾಚ್ ಮಾಡ್ತಾ ಇದ್ದೀವಿ. 10 ಗಂಟೆಯಿಂದ 11 ಗಂಟೆವರೆಗೂ ಒಂದು ಬ್ಯಾಚು, 11:30ರಿಂದ 12:30 ತನಕ ಎರಡು ಬ್ಯಾಚ್, ಒಂದು ತಾಸು ಎಕ್ಸಾಮು, 60 ಎಮ್ ಸಿ ಕ್ವಿಸ್ ಕ್ವಶನ್ಸ್ ಕೊಡ್ತೀವಿ. ಒಂದು ನಿಮಿಷಕ್ಕೆ ಒಂದು ಕ್ವಶನ್ ಟೈಪ್ ನೀವು ಆನ್ಸರ್ ಮಾಡಿ 60 ಕ್ವಶನ್ಸ್ನ ನೀವು ಒಂದು ತಾಸಲ್ಲಿ ಮುಗಿಸ್ಬೋದು. ಇದು ಎಲ್ಲರಿಗೂ ಒಂದು ಒಳ್ಳೆಯ ಅವಕಾಶ. ಗಂಗಾವತಿ ಎಲ್ಲ ಹುಡುಗರು 10th ಸ್ಟ್ಯಾಂಡರ್ಡ್ ಹುಡುಗರು, ಅದರ ಮೇಲೆ ಟಾಪಿಕ್ಸ್ ಕೊಡ್ತೀವಿ, ಬಂದು ಅವರ ಪ್ರತಿಭೆಯನ್ನು ತೋರಿಸ್ಕೋಬೋದು. ಇಷ್ಟನ್ನು ಹೇಳಿ ನನ್ನ ಮಾತು. ಶ್ರೀನಿವಾಸ ರಾಮಾನುಜ ಅವರು ಗ್ರೇಟ್ ಮ್ಯಾಥಮೆಟಿಷಿಯನ್. ಅವರಿಗೆ ಒಂದು ನಾವು ನಮ್ಮ ಕಡೆಯಿಂದ ಅಂದರೆ ನಮ್ಮದು ಒಂದು ಸಂಸ್ಥೆ, ಇದು ವೆಂಕಟೇಶ್ವರ ಪಿ ಯು ಕಾಲೇಜ್ ಒಂದು ಸಂಸ್ಥೆ, ಅದರಲ್ಲಿ ಹೆಂಗೆ 10ನೇ ಕ್ಲಾಸ್ ಹುಡುಗರಿಗೆ ನಾವು ಈ ಟೈಪ್ ಒಂದು ಎಕ್ಸಾಮ್ ಮಾಡಿ ಶ್ರೀನಿವಾಸ ರಾಮಾನುಜನ್ ಅವರು ಒಂದು ಮ್ಯಾಥಮೆಟಿಷಿಯನ್ ಅಂತ ಹೇಳಿ ಅವರಿಗೆ ಒಂದು ಗೌರವ ಒಂದು ಕೊಡಬೇಕು. ಅದಾದಮೇಲೆ ಎಲ್ಲ ಮಕ್ಕಳು ಈ ನಾವು ಕೊಟ್ಟಿರೋ ಟಾಪಿಕ್ಸ್ನ ಅವರು ಎಕ್ಸಾಮಿಗೆ ಅಂತ ಹೇಳಿ ಪ್ರಿಪೇರ್ ಆಗಿ ಬಂದು ಎಕ್ಸಾಮ್ ಬರೀತಾರೆ. ಅದಾದಮೇಲೆ ಸುಮ್ಮನೆ ನಾವು ಎಕ್ಸಾಮ್ ಕೊಡ್ತಾಯಿಲ್ಲ, ಅವರು ಫ್ರೀ ಇಟ್ಟಿದ್ದೀವಿ, ಪ್ಲಸ್ ಬಹುಮಾನ 5000 ರೂಪಾಯಿ ಬಹುಮಾನ ಇಟ್ಟಿದ್ದೀವಿ. ಆಮೇಲೆ ಎಲ್ಲರಿಗೂ ಪುಸ್ತಕ ಕೊಡ್ತೀವಿ, 9 ಜನ ಯಾರು ರ್ಯಾಂಕ್ ಬರ್ತಾರೋ ಅವ್ರಿಗೆ ಅವ್ರಿಗೆ ಪುಸ್ತಕವನ್ನು ಕೊಡ್ತೀವಿ ನಾವು. ಇದ್ರ ಮೂಲಕ ಅವರು ಒಂದು ನಾವು ಸ್ಮರಣೆಯನ್ನು ಮಾಡ್ಕೊತಾ ಇವರಿಗೆ ಹುಡುಗರಿಗೆ ಒಂದು ಮ್ಯಾಥ್ಸ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಬರಲಿ, ಆಮೇಲೆ ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಒಂದು ಅವಕಾಶ ಆಗುತ್ತೆ ಅವ್ರಿಗೆ ಅಂಥೇಳಿ ಈ ಒಂದು ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಕಡೆ ಇಡೀ ಇದನ್ನು ನಾವು ಗಂಗಾವತಿ ಅಂತ ಹೇಳ್ತಾ ಇದ್ದೀವಿ. ಬೇಕಾದರೆ ಕನಕಗಿರಿಯಿಂದ ಬರ್ಬೋದು, ಕಾಟಿಗಿಯಿಂದ ಬರ್ಬೋದು, ನಮ್ಮ ಇಡೀ ಕೊಪ್ಪಳ ಡಿಸ್ಟಿಕ್ ಇಂದ ಎಲ್ಲಿಂದ ಅಂದರೂ ಬಂದು ಎಕ್ಸಾಮ್ ಬರೀಬೋದು. ಇದು ಗೌರ್ಮೆಂಟ್ ಸ್ಕೂಲ್ಸ್, ಗೌರ್ಮೆಂಟ್ ಸ್ಕೂಲ್ ಅವರು ಬರ್ಬೋದು, ಇದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಯಾಕಂದರೆ ಎಲ್ಲ ಮಕ್ಕಳು ಒಂದೇ ನಮಗೆ, 10th ಸ್ಟ್ಯಾಂಡರ್ಡ್ ಹುಡುಗರಿಗೆ ಒಂದು ಅವಕಾಶ ಆಗಲಿ, ಮ್ಯಾಥ್ಸ್ ಬಗ್ಗೆ ಒಂದು ಒಳ್ಳೆ ಕಾಳಜಿ ಬರಲಿ, ಅವರು ಒಂದು ಒಳ್ಳೆ ಶ್ರೀನಿವಾಸ ರಾಮಾನುಜನ್ ಥರ ಒಂದು ಒಳ್ಳೆ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿ ಅವರಲ್ಲಿ ಒಂದು ಮೋಟಿವೇಶನ್ ಆಗಲಿ ಅನ್ನೋದಕ್ಕೆ ಪ್ರೈಸ್ ಮನಿನೂ ಇಟ್ಟಿದ್ದೀವಿ.